ತಿಂಡಿಗೆ ಅಂತ ತಂಗಳನ್ನು ಕರ್ಷ್ಣಾಕಿ ಇಕ್ಕಳೆ ಅಪ್ಪ ನನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ನೀನು ಮುಂದೆ ಟಗರ್ ತರ ತಿಂಡಿ ತಿಂತಾ ಇದ್ದೀನಿ ಒಂದೇ ಅಲ್ಲ ಹತ್ತು ವಿಷಯ ಬೇಕಾದ್ರೂ ಕೇಳ ನಾನು ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅದೇ ಹುಡುಗಿಯಿಂದ ನಿಮ್ಮಿಬ್ಬರ ಕೈಗೆ ಮೊಮ್ಮಕ್ಕಳನ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ಲ ಮಗ ನಮ್ಮ ಜಾತಿಯಲ್ಲಿ ಹುಡುಗಿ ಸಿಗ್ಲಿಲ್ಲ ಅಂದ್ರು ಬೇರೆ ಜಾತಿಯಲ್ಲಿ ಹೆಣ್ಣು ಹುಡುಗಿ ಮದುವೆ ಮಾಡಿಸ್ತೀವಿ ಆದ್ರೆ ನೀನು ಪ್ರೀತಿ ಮಾಡಿರೋ ಹುಡುಗಿನ ಈ ಆತ್ಮ ಈ ದೇಹದಲ್ಲಿ ಇರೋವರೆಗೂ ಆ ಹುಡುಗಿನ ವಸ್ತು ತಾಡ್ಸಕ್ಕಿಲ್ಲ ನೋಡಪ್ಪ ನಾನು ಅಷ್ಟೇ ನನ್ನ ಹಾರ್ಟ್ ಪಡ್ಕೊಳ್ಳೋದು ನಿಲ್ಲೋವರೆಗೂ ಲೈಫ್ ಲಾಂಗ್ ಬ್ರಹ್ಮಚಾರಿ ಆಗಿದ್ಬಿಡ್ತೀನಿ ಆದ್ರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ ಯಾಕಂದ್ರೆ ಯಾರಿಗೂ ಮೋಸ ಮಾಡಬೇಡ ನಂಬಿಕೆ ದ್ರೋಹ ಮಾಡಬೇಡ ಅಂತ ಅಮ್ಮ ಹೇಳವಳೆ ನನ್ ಬಂಗಾರ ತಾಯಿ ತಕ್ಕ ಮಗ ಕಾಣೋ ನೀನು ನಿನ್ನ 9 ತಿಂಗಳು ನಾನು ಹೊಟ್ಟೆಲಿ ಇಟ್ಕೊಂಡು ಗಾಳಿ ನೀರು ಆಹಾರ ಕೊಟ್ಟು ಬೆಳೆಸಿದ್ದಕ್ಕೂ ಸಾರ್ಥಕ ಆಯ್ತು ನನ್ ಬಂಗಾರ ಕಾಣೋ ನೀನು ನಮ್ಮ ವಂಶದಲ್ಲಿ ಇಲ್ಲಿವರೆಗೂ ಯಾರಿಗೂ ಲವ್ ಮಾಡಿ ಮದುವೆ ಮಾಡಕ್ಕೆ ಬಿಟ್ಟಿಲ್ಲ ನಮ್ಮ ಮನೆ ಘನತೆ ಗೌರವ ಮಾನ ಮರ್ಯಾದೆ ಪ್ರಶ್ನೆ ಗೊತ್ತಾ ನಿಮ್ಮ ವಂಶದಲ್ಲಿ ಎಷ್ಟು ಕೆಜಿ ಮಾನ ಮರ್ಯಾದೆನ ಉಳಿಸಿ ಗುಡ್ಡೆ ಹಾಕಿದ್ಯಾ ತೋರ್ಸು ನೋಡೆ 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 ಎಂತ ಮಗನ ಎತ್ತಿದ್ಯಾ ತಂದೆಗೆ ಎದುರುತ್ತಾ ಕೊಡ್ತಿದ್ದಾನಲ್ಲೇ ನಿನ್ನಂತ ಮಗನೇ ಹೆತ್ತಿದ್ದೀನಪ್ಪ ನನ್ನ ಕರ್ಮ ಇವರತ್ತ ಮಾತಾಡಕ್ಕಾಗಲ್ಲ ಇವ್ರಿಗೆ ಮಾಡ್ತೀನಿ ತಡಿ ನೋಡ ಜೋಹಿ ಚೌಲಾ ಟಿಂಕಲ್ ಕನ್ನ ರೇಂಜ್ ಗರನ್ನ ಲವ್ ಮಾಡ್ತಿದ್ದೆ ಆದ್ರೆ ನಮ್ಮಪ್ಪ ಮರ್ಯಾದಿ ಪ್ರಶ್ನೆ ನನಗೆ ಇಷ್ಟ ಇಲ್ದಿದ್ರು ಸುಮಾರಾಗಿರೋ ನಿಮ್ಮ ಅಮ್ಮನ ಗಂಟ ಹಾಕ್ಬಿಟ್ರು ಗೊತ್ತಾ ಅಯ್ಯೋ 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 ನಿನ್ ಮೂತಿಗೆ ಇಷ್ಟು ಎಷ್ಟು ಸುಳ್ಳು ಹೇಳ್ತೀಯೋ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿ ಎಲ್ಲೂ ಹೆಣ್ಣು ಸಿಗದೆ ಅಬ್ಬೆ ಪರಿತರ ಒಬ್ಬನೇ ಕೂತಿರ್ಬೇಕಾದ್ರೆ ಅಯ್ಯೋ ಪಾಪ ಅಂತ ನಾನ್ ನಿನ್ನ ಮದುವೆ ಮಾಡ್ಕೊಂಡ್ರೆ ಸುಳ್ಳು ಹೇಳ್ತೀಯ ಸುಳ್ಳು ಥೂ ನಿನ್ಗೇನೋ ಬಂದಿದೆ ದೊಡ್ಡ ರೋಗ ಥೂ ನಿನ್ನ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಡೈವರ್ಸ್ ಡೈವರ್ಸ್ ಕೊಟ್ಬಿಡ್ತೀನಿ ಅಯ್ಯೋ ಹಂಗ್ ಮಾತ್ರ ಮಾಡ್ಬೇಡಿ ಕಣ್ರಿ ಶಿವಶಿವಾರಿ ಇದೊಂದೇ ತಾಲಿ ಕಣ್ರಿ ಇರೋದು ವಯಸ್ಸಿದ್ದಾಗ್ಲೇ ನೀವು ಡೈವರ್ಸ್ ಕೊಟ್ಟಿದ್ರೆ ಒಂದ್ ಮೂರೋ ನಾಲ್ಕೋ ತಾಲಿ ಹಾಕೊಂಡು ಹೋಗ್ಲಿ ಬಿಡು ಅಂತಿದ್ದೆ ಆದ್ರೆ ಹಂಗ್ ಮಾಡ್ಬಿಡಿ ಸಾರಿ ಕಣ್ರಿ ಅಪ್ಪ ಅಮ್ಮಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ ನಾನ್ ಲವ್ ಮಾಡಿರೋ ಹುಡುಗಿನ ನೀನ್ ಮದ್ವೆ ಆಗ್ಬಿಡಲ್ಲ ಅಂದ್ರೆ ನೀನ್ ಲವ್ ಮಾಡಿರೋ ಹುಡುಗಿನ ನಾನ್ ಮದ್ವೆ ಆಗಲ್ಲ ಇದು ನಾನ್ ನಿಮ್ ಮಗನ ಕೊಡ್ತಾ ಇರೋ ಸ್ವೀಟ್ ಗಿಫ್ಟ್ ಯಾಕ್ ಮಗ ಮುಖ ಗಂಟ ಹಾಕೊಂಡಿದ್ಯಾ ಪ್ರಪಂಚದಲ್ಲಿರೋ ಎಲ್ಲಾ ಟೆನ್ಷನ್ಗಳು ನಿನ್ನೊಬ್ಬನ ತಲೆ ಮೇಲೆ ಇರೋ ತರ ಮುಖ ಗಂಟ ಹಾಕೊಂಡಿದ್ಯಾ ಹೌದು ಮಗ ಈ ಲೈಫ್ ಅಲ್ಲಿ ಫ್ರಸ್ಟ್ರೇಷನ್ ಡಿಪ್ರೆಷನ್ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಸಾರಿ ಮಗ ಫ್ಲೋ ಅಲ್ಲಿ ಬಂದ್ಬಿಡ್ತು ಈ ಫ್ರಸ್ಟ್ರೇಷನ್ ಡಿಪ್ರೆಷನ್ ಎಲ್ಲ ಒಟ್ಟೊಟ್ಟಿಗೆ ಬಂದು ಸೂಸೈಡ್ ಮಾಡ್ಕೊಂಡು ನನ್ನ ಬಾಡಿನ ಯಾವ್ದಾದ್ರು ಒಳ್ಳೆ ಮ್ಯೂಸಿಯಂಗೆ ಗಿಫ್ಟ್ ಮಾಡೋಣ ಅಂತ ಅನ್ಸ್ತಾ ಇದೆ ಇದು ಇದು ಫ್ರಸ್ಟ್ರೇಷನ್ ಡಿಪ್ರೆಷನ್ ಇರೋ ವ್ಯಾಲ್ಯೂ ಅಂದ್ರೆ ಅಲ್ಲ ಕಣೋ ಮಗ ಈ ದೇಶಕ್ಕೆ ಕರೋನಾ ಬಂದಾಗ್ಲೇ ನಮ್ ದೇಶದ ಪ್ರಧಾನಿ ಮೋದಿ ಫ್ರಸ್ಟ್ರೇಷನ್ ಡಿಪ್ರೆಷನ್ ಹೋಗಿರ್ಲಿಲ್ಲ ಅಂತದ್ರಲ್ಲಿ ಏನೋ ಆಯ್ತು ನಿಮ್ಮಪ್ಪ ಏನಾದ್ರು ಇನ್ನೊಂದ್ ಮದ್ವೆ ಏನಾದ್ರು ಆದ್ನ ಲೇಯ್ ನಮ್ಮಪ್ಪ ಇನ್ನೊಂದ್ ಮದ್ವೆ ಆಗಿದ್ರೆ ತಲೆನೆ ಕೆಡ್ಸ್ಕೊತಾ ಇರ್ಲಿಲ್ಲ ಕುದುರೆ ಚೆನ್ನಾಗಿ ಓಡ್ತಾ ಇದೆ ಓಡಿಸ್ಲಿ ಅಂತ ಸುಮ್ನ ಬಿಡ್ತಿದ್ದೆ ಆದ್ರೆ ನನ್ ಲವ್ಗೆ ಲಗಾಮಕ್ಬಿಟ್ಟ ಇದು ಲವ್ ಡಿಪ್ರೆಷನ್ ಅಂದ್ರೆ ಮಗ ಇವತ್ ನಮ್ಮ ಹುಡುಗಿ ಹತ್ರ ಲವ್ ಬ್ರೇಕ್ ಅಪ್ ಮಾಡ್ಕೊಂಡು ಲಿವಿಂಗ್ ರಿಲೇಷನ್ಶಿಪ್ಗೆ ಪ್ರಮೋಷನ್ ತಗೋಣ ಅಂತ ಅನ್ಕೊಂಡಿದೀನಿ ಅವಳು ಓಕೆ ಅಂದ್ರೆ ಕ್ವಾರ್ಟರ್ ಅಲ್ಲಿ ನಿಂಗ್ 90 ಇವ್ನಿಗೆ 90 ಎಂಜಾಯ್ ಮಗ ಬರೀ 90 ನಿನ್ ಆರೋಗ್ಯ ಮುಖ್ಯ ಕಣೋ ಮಗ ಲೋ ಮಂತ್ರ ಹೇಳ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡೋಗಿ ಪೂಜೆ ಅಭಿಷೇಕ ಅಂತೆಲ್ಲ ಮಾಡಿದ್ಯಾ ಬಿಡ್ತಾಳೇನೋ ಅವಳು ಸೈಕೋ ಕಣೋ ಅವಳು ನಿನ್ನನ್ನು ನಿಮ್ಮಪ್ಪನ ಸೇರಿಸಿ ತಿಥಿ ಕಾರ್ಯ ಮಾಡ್ತಾಳೆ ಅಷ್ಟೇ ಮಗ ನೀನ್ ಡೌ ಕಣೋ ಕಾರ್ತಿಕ್ ಏನಾಯ್ತು ಬೇಗ ಬಾ ಅಂತ ಮೆಸೇಜ್ ಬೇರೆ ಮಾಡಿದ್ಯಾ ಏನಾಯ್ತು ಕಾರ್ತಿಕ್ ಹೇಗ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯಾರು ಹೇಗ್ ಮಾತಾಡೋದಂದ್ರೆ ಬಾಯಲ್ಲಿ ಹೇಳು ಕಾರ್ತಿಕ್ ನೈಸ್ ಜೋಕ್ ಯಾರಾದ್ರೂ ಬೈದ್ರಾ ಹೇಳು ಈಗಲೇ ಹೋಗಿ ಕಳ್ಳು ಬೋಟಿ ಆಚೆ ತೆಗಿತೀನಿ ಇದು ಇದು ಕಿತ್ತೂರ್ ರಾಣಿ ಚೆನ್ನಮ್ಮನ್ ಪುನರ್ಜನ್ಮ ಅಂದ್ರೆ
ಯಾರು ಅಂತ ಹೇಳು ಕಾರ್ತಿಕ್, ಇವತ್ತು ಅವನು ಇರಬೇಕು ಇಲ್ಲ ನಾನು ಇರಬೇಕು. ಹೊರಗಡೆ ಯಾರು ಏನು ಅನ್ಲಿಲ್ಲ, ಮನೆ ಒಳಗಡೆ ಇರೋ ನಮ್ಮ ಅಪ್ಪನೇ ಬೈದ್ರು. ಓ, ನಮ್ ಮಾವನಾ? ಯಾವ್ದು ಅಡ್ಡದಾರಿ ಹಿಡ್ದಿರ್ತೀಯ, ಒಳ್ಳೆ ದಾರಿಗೆ ಬರ್ಲಿ ಅಂತ ಬೈದಿರ್ತಾರ ಅಷ್ಟೇ. ಸರಿ, ಏನಂತ ಬೈದ್ರು ಕಾರ್ತಿಕ್? ನೀನ್ ಲವ್ ಮಾಡ್ತಿರೋ ಅವ್ರಿಗೆ ಹೊಸ್ಲತ್ಕೊಂಡ್ ಬರದಿರ್ಲಿ, ಕಾಂಪೌಂಡ್ ದಾಟಕ್ಕೂ ಬಿಡಲ್ಲ ಅಂತ ಬೈದ್ರು. ಓಹೋ, ಇದು ನಮ್ಮ ವಂಶದ ಗೌರವ ಮಾನ ಮರ್ಯಾದೆ ಪ್ರಶ್ನೆಗಳ ಲೋಫರ್ ಅಂದ್ರು. ಏಕೆ, ಲವ್ ಮಾಡೋರ್ಗೆ ಯಾರಿಗೂ ಮಾನ ಮರ್ಯಾದೆ ಇರಲ್ವಂತ? ಇಲ್ಲ, ಮಾನ ಮರ್ಯಾದೆ ಇರೋರು ಲವ್ ಮಾಡಲ್ವಂತ? ಅಲ್ಲ, ಸರ್ಕಾರನೇ ಲೂಟಿ ಮಾಡಿ ಜೈಲ್ಗೆ ಹೋಗಿ ಬಂದು ವೈಟ್ ಅಂಡ್ ವೈಟ್ ಹಾಕೊಂಡ್ ಓಡಾಡ್ತಾ ಇರೋರ್ಗೆ ಇಲ್ದೆ ಇರೋ ಮರ್ಯಾದೆ ನಿಮ್ ಅಪ್ಪನ್ಗಿದ್ಯಾ ಕೇಳು ಕಾರ್ತಿಕ್. ಇದು ಇದು ಗೌರ್ಮೆಂಟ್ ಹಾಕೋ ಪಾಯಿಂಟ್ ಅಂದ್ರೆ ಹತ್ರ ಸರ್ಕಾರ ಲೂಟಿ ಮಾಡೋರ್ ಹತ್ರ ಬೇಜಾನ್ ದುಡ್ಡಿರುತ್ತೆ. ಒಂದ್ಸಲ ಮಾನ ಮರ್ಯಾದೆ ಹೋದ್ರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಆದ್ರೆ ನಮ್ಮಂತ ನಿಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಏನ್ ಮಾಡೋದು ಮೇಡಮ್? ನೋಡು, ಇಂತ ಕಿತ್ತೋಗಿರೋ ಫ್ರೆಂಡ್ಸ್ ನಿನ್ ಜೊತೆಲಿ ಹಾಕೊಂಡು ಓಡಾಡ್ತಾ ಇರೋದಕ್ಕೆ ನಿನ್ ಹಾಳಾಗ್ತಾ ಇರೋದು. ಒಂದು ಹಾಫ್ ಮೆಂಟ್ಲು, ಇನ್ನೊಂದು ಫುಲ್ ಮೆಂಟ್ಲು. ನೋಡು ಆರಾಧ್ಯ, ನೀ ನನ್ನ ಹಾರ್ಟ್ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ನನ್ನ ಎರಡು ಕಣ್ಣಿದ್ದಂಗೆ, ನನ್ನ ಫ್ರೆಂಡ್ಸು ನನ್ನ ಎರಡು ಕೈ ಇದ್ದಂಗೆ, ಯಾರಿಗ ಬೈದ್ರು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನೋಡು ಕಾರ್ತಿಕ್, ಒಂದ್ ಕಣ್ಣಿಲ್ಲ ಅಂದ್ರು ಬದುಕ್ಬಹುದು, ಎರಡ್ ಕೈ ಬೇಡ ಅಂದ್ರೆ ಕತ್ತರಿಸಾಕ್ಬಹುದು. ಆದ್ರೆ ಹಾರ್ಟ್, ಹಾರ್ಟ್ ಒಂದ್ ಕ್ಷಣ ಕೆಲಸ ಮಾಡಿಲ್ಲ ಅಂದ್ರೆ ಬದುಕಕ್ ಆಗಲ್ಲ, ಗೊತ್ತಾ? ಓ, ಇವಳೇ ಇಷ್ಟೊಂದು ಇಂಟೆಲಿಜೆಂಟ್ ಆದ್ಲು, ಏನ್ ಪಂಚ್ ಕೊಟ್ರಿ ಮೇಡಮ್? ಅದಕ್ಕೆ ಅದಕ್ಕೆ ನೀವ್ ನನಗೆ ಇಷ್ಟ ಆಗೋದು. ಏನ್ ಇವಾಗ ಮದ್ವೆ ಆಗ್ತೀಯಾ? ಎಂತ ಮಾತು ಹೇಳ್ತಿದ್ದೀರಾ ಮೇಡಮ್? ನೀವು ನಮ್ಮ ಅಣ್ಣನ ಡವು, ನಮ್ಮ ಅತ್ತಿಗೆ ಸಮಾನ. ಶಿವ ಶಿವ, ನೋಡು, ಲವ್ ಮಾಡೋರಂದ್ರೆ ಮೂರು ಬಿಟ್ಟವ್ರ ಅಂತ ಅರ್ಥ. ನಾನು ನಿಮ್ಮ ಅಪ್ಪನ್ಗೆ ಇವತ್ ಇದೆ ಬಾ, ಇವತ್ ಅವ್ರು ಇರ್ಬೇಕು ಇಲ್ಲ ನಾನ್ ಇರ್ಬೇಕು, ಬಾ. ಆರಾಧ್ಯ, 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 ಪ್ಲೀಸ್ ನನ್ ಮಾತು ಕೇಳು. ನಾನ್ ಲವ್ ಮಾಡ್ತಿರೋ ವಿಷಯ ನಮ್ಮ ಅಪ್ಪನ್ ಹೇಳಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು. ಇನ್ ಲವ್ ಮಾಡ್ತಿರೋ ಹುಡುಗಿನ ಕಣ್ಣೆದ್ರು ನೋಡಿದ್ರೆ ಸತ್ತೇ ಹೋಗ್ತಾರಷ್ಟೇ. ಸರಿ, ಇವಾಗ ಏನ್ ಮಾಡ್ಬೇಕ ಅನ್ಕೊಂಡಿದ್ಯಾ? ಮನೇಲಿ ತೋರ್ಸೋ ಹುಡುಗಿನ ಮದುವೆ ಆಗಿ ನಮ್ಮ ವಂಶದ ಗೌರವ ಮಾನ ಮರ್ಯಾದೆನ ಉಳಿಸಿ ಬೆಳೆಸಿ ಮೆರೆಸ್ಬೇಕು ಅಂತಿದ್ದೀನಿ. ಏನು, ಮನೇಲಿ ತೋರಿಸಿರೋ ಹುಡುಗಿನ ಮದ್ವೆ ಆಗ್ತೀಯಾ? ಮತ್ತೆ ನಾನು ಇವಾಗ ಲಿವಿಂಗ್ ರಿಲೇಶನ್ಶಿಪ್ ಟ್ರೆಂಡಿಂಗ್ ಅಲ್ಲಿ ಇದೆ, ಸಾಯೋವರೆಗೂ ಅದನ್ನೇ ಫಾಲೋ ಮಾಡೋಣ ಅಂತ. ನೀನೇನಂತೀಯ? ಯಾವ ಟೆನ್ಷನ್ ಇರಲ್ಲ. ಇದು ಇದು ಟ್ರೆಂಡಿಂಗ್ ನ ಫಾಲೋ ಮಾಡೋದು ಅಂದ್ರೆ. ನನ್ನನ್ನೇನು ಜಾತ್ರೆಯಲ್ಲಿ ಸಿಗೋ ಪಿಪಿ ಅನ್ಕೊಂಡಿದ್ಯಾ? ಬೇಕಾದಾಗೆಲ್ಲ ಊದ್ ಬಿಡಕ್ಕೆ. ಏಯ್, ನಮ್ಮ ಅಪ್ಪ ಅಮ್ಮ ಉಡ್ಸ್ಬಿಟ್ಟು ರೋಡಲ್ಲಿ ಬಿಟ್ಟಿದ್ದಾರೆ ಅನ್ಕೊಂಡಿದ್ಯಾ ಇಟ್ಕೊಂಡು ಆಟಾಡೋದಕ್ಕೆ? ಇದು ಇದು ಲವರ್ಸ್ ಬೀದಿಲಿ ನಾಯಿ ತರ ಜಗಳ ಆಡೋದು ಅಂದ್ರೆ? ಏಯ್, ಮುಚ್ಕೊಂಡು ನಿಂತ್ಕೊಂಡಿಲ್ಲ ಅಂದ್ರೆ ಕಳ್ಳು ಬೊಟ್ಟಿ ತಗ್ ನಾಯಿಗೆ ಹಾಕ್ಬಿಡ್ತೀನಿ. ಈ ನನ್ ಮನ ಬೇಕಿತ್ತ? ಏಯ್, ನಿನ್ ಪ್ಲಾನ್ ಏನಂತ ಗೊತ್ತು ಕಣೋ? ಲವ್ ಮಾಡಿರೋ ಹುಡ್ಗಿನ ಇಟ್ಕೊಳ್ಳೋಣ, ಮನೇಲಿ ನೋಡಿರೋ ಹುಡ್ಗಿನ ಕಟ್ಕೊಳ್ಳೋಣ ಅಂತ ತಾನೆ? ಅಯ್ಯೋ, ಸಿಗಕ್ಕ ಮುನ್ನ ಹೋಗಿ ಹೋಗಿ ನಿನ್ನಂತ ಲವ್ ಮಾಡಿರೋ ತಪ್ಪುಗೆ ನಂಗೇನ್ ಮಾಡ್ಬೇಕು ಅನ್ನಿಸ್ತಿದೆ ಗೊತ್ತಾ? ಏನ್ ಮಾಡ್ಕೋಬೇಕಂತ ಅನ್ನಿಸ್ತಿದೆ ಮೇಡಮ್? ಒಂದ್ ಫುಲ್ ಬಾಟಲ್ ನ ಇಳಿಸಿದ ಮೇಲೆ ಎತ್ತೋ ಖಾಲಿ ಬಾಟ್ಲು ಒಂದ್ ತಲೆ ಮೇಲೆ ಹೊಡಿಬೇಕು ಅನ್ನಿಸ್ತಿದೆ. ಅಯ್ಯೋ, ಹೇಳಿ ಅವ್ರು ಕೊಟ್ಟಾಗ ವಯಸ್ಸಾದ್ರೆ ತೋರಿಸ್ತೆ ಅಲ್ಲ, ಹುಡುಗಿಯರ್ ತೋರಿಸ ಬೇಡ. ಅದಿರ್ಲಿ, ನಾನ್ ತೋರಿಸಿರೋ ಫೋಟೋಗಳಲ್ಲಿ ನೀವ್ ಎರಡು ಫೋಟೋ ಸೆಲೆಕ್ಷನ್ ಮಾಡಿದೀರಾ? ಅವ್ರ ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಮೊದ್ಲ ಕೆಲಸ ಮಾಡೋ, ಹೆಣ್ಣು ನೋಡಕ್ ಹೋಗೋಣ. ಆಯ್ತು, ಎಲ್ಲಿ ಬಂದ ನೋಡಪ್ಪ. ಅಪ್ಪ, ನನ್ ಮದ್ವೆ ಆಗಲ್ಲ ಅಂದ್ರೆ ಹುಡುಗಿ ನೋಡ್ತಾ ಇದ್ಯಾ? ನನ್ ಮದ್ವೆ ಆಗಲ್ಲ. ಅಪ್ಪಂಗೆ ಹೆದರ್ತಾ ಕೊಡ್ತೀಯಾ? ನೋಡೆ, ಎಂತ ಮಗನ ಎತ್ತಿದ್ಯಾ? ನಿನ್ನಂತ ಮಗನ ಹೆತ್ತಿದ್ವಿ, ಸುಮ್ ಕೂತ್ಕೊಳ್ಳೋ. ಬುದ್ಧಿ ಹೇಳೋ, ಇಲ್ಲಾಂದ್ರೆ ನೈಟ್ ಬೆಡ್ರೂಮ್ ಸೇರ್ಸಲ್ಲ. ಅಯ್ಯೋ 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 ಅಯ್ಯೋ, ತಳ್ಕೊಳೋ. ಹಲೋ, ನಿಮ್ ಅಪ್ಪ ಹೇಳ್ದ ಕೇಳೋ, ನನ್ಗೆ ಇರೋದಿದ ಒಂದೇ ತಾಲಿ ಕಣೋ. ಡಾಕ್ಟರ್ ಬೇರೆ ಬರ್ತಾ ಇದಾರೆ, ರಿಪೋರ್ಟ್ ತರ್ತಾ ಇದಾರೆ, ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕಣೋ. ಅಪ್ಪ, ಅಮ್ಮನ್ ವೀಕ್ನೆಸ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ನೀನ್ ಹಿಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಮ್ಯಾಟ್ರಿಮೋನಿ ವೆಬ್ಸೈಟ್ ಅಲ್ಲಿ ನಿನ್ ವಯಸ್ಸಿನ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಡ್ತೀನಿ ಅಷ್ಟೇ.
ಮದ್ವೆ ಮಾಡೋದ್ ಮಾಡ್ತೀಯ, ಮ್ಯಾಟ್ರಿಮೋನಿ ಹುಡುಗರು ಮಾತ್ರ ಬೇಡಕೊಣು, ಯಾರಾದ್ರೂ ಅಪ್ಪಟ ಬ್ರಹ್ಮಚಾರಿನ ನೋಡಿ ಮಾಂಗಲ್ಯ ಭಾಗ್ಯ ಕೊಡ್ಸಪ್ಪ. ಆದ್ರೆ ಈಗ ನಾನ್ ನಿಮಗ್ ಕೊಡ್ತಿರೋ ಶಾಕಿಂಗ್ ಟ್ರೀಟ್ಮೆಂಟ್ಗೆ ನೀವ್ ಯಾರು ಕಾಫಿ ಕುಡಿಯಲ್ಲ. ಕಾಫಿ ಯಾಕೆ? ನೀರು ಕುಡಿಯಲ್ಲ. ನೀರ್ ಹಾಗಿರ್ಲಿ, ಗಂಟ್ಲಲ್ಲಿರೋ ಹೂಗಳನ್ನು ನುಂಗೋಕ್ ಹಾಕ್ಬಾರ್ದು ಅಂತ ರಿಪೋರ್ಟ್ ತಂದಿದ್ದೀನಿ. ಯಾಕೆ ಡಾಕ್ಟ್ರೆ, ನನ್ನ ಗಂಡಂಗೇನಾದ್ರು ಗುಪ್ತ ರೋಗ ಬಂದಿದ್ಯಾ? ನೀವ್ ಅನ್ಕೊಂಡಿರೋ ತರ ಗುಪ್ತ ರೋಗ ಎಲ್ಲ ಏನು ಬಂದಿಲ್ಲ, ಆದ್ರೆ ಅವ್ರಿಗೆ ಕ್ಯಾನ್ಸರ್ ಇದೆ. ಆಲ್ರೆಡಿ ಅದು ಜೀವ ತಗೊಳ್ಳೋ ಲೆವೆಲ್ಗೆ ಹೋಗಿದೆ. ಈಗಾಗ್ಲೇ ಅದು ಫೋರ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಆ ದೇವ್ರು ನಿಮ್ಗೆ ಕರುಣಿಸಿರೋ ತಾಳಿ ಭಾಗ್ಯ ಒಂದೇ ಒಂದು ವರ್ಷ. ಕಣ್ಣು ಹೊಡ್ಕೋತಾ ಇತ್ತು, ಮನ್ಸು ಬಡ್ಕೋತಾ ಇತ್ತು, ನಾ ಅನ್ಕೊಂಡಿದ್ದು ನಿಜನೇ ಆಗೋಯ್ತಲ್ಲ ಡಾಕ್ಟ್ರೇ. ನನ್ಗಿರೋದು ಒಂದೇ ತಾಳಿ, ಒಂದ್ ಮೂರ್ ನಾಲ್ಕು ತಾಳಿ ಇದ್ದಿದ್ರೆ ಹೋದ್ರೆ ಹೋಗ್ಲಿ ಬಿಡು ಅಂತಿದ್ದೆ, ಯೋಚನೆ ಮಾಡ್ತಿರ್ಲಿಲ್ಲ. ಹುಣ್ಸೆ ಹಣ್ಣಲ್ಲಿ ರಸ ತುಂಬಿ ತುಳುಕ್ತಿರುವಾಗ್ಲೇ ಮರ ಅಲ್ಲಾಡ್ತಾ ಇದೆ. ಅದು ಬೀಳೋ ಮುಂಚೆನೆ ಅವ್ರಿಗೆ ಏನೇ ಆಸೆ ಇದ್ರು ಪೂರೈಸ್ಬಿಡಿ, ಇಲ್ಲ ಅಂದ್ರೆ ಈ ದೇಹ ಮಣ್ಣಲ್ಲಿ ಮಣ್ಣಾದ್ರೂ ಆತ್ಮ ಮಾತ್ರ ಇಲ್ಲೇ ಓಡಾಡ್ತಾ ಇರುತ್ತೆ. ನಿಮ್ ಅಪ್ಪಗ್ ಬಂದಿರೋದು ಮಹಾಮಾರಿ, ದೊಡ್ಡ ರೋಗ ಕಣು. ಅವ್ರ ಸಾಯಕ್ ಮುಂಚೆ ನೀನೊಂದ್ ಮದ್ವೆ ಮಾಡ್ಕೊಂಬಿಡು, ನಿನ್ ಮಕ್ಕಳ ಜೊತೆ ಸಂತೋಷವಾಗಿರ್ತೀನಿ, ಇಲ್ಲಾಂದ್ರೆ ನಿಮ್ ಅಪ್ಪನ ಜೊತೆ ನಾನು ಹೊಟ್ಟೋಗ್ತೀನಿ ಕಣೋ. ನಿಮ್ ಅಪ್ಪನ ಆತ್ಮ ಇಲ್ಲೇ ಸುತ್ತಾ ಇರುತ್ತೆ ಕಣೋ, ನನಗ್ ಮದ್ವೆ ಮಾಡ್ಕೊಳಕ್ ಬಿಡಲ್ಲ ಕಣೋ. ದೊಡ್ಡ ಮನ್ಸ್ ಮಾಡೋ. ಆಯ್ತು ಪಡ್ಕೊಂಬೇಡ ಸುಂದರಾಮ, ನಿನ್ ಗಂಡಂಗೆ ಮದ್ವೆ ಆಗ್ತೀನಿ ಅಂತ ಹೇಳು. ತಗೊಳ್ಳಿ ಅವ್ರ ರಿಪೋರ್ಟ್, ನಾನಿನ್ ಬರ್ತೀನಿ. ನಮಸ್ಕಾರ ಮಹೇಶ, ಹೆಣ್ಣೋಡಕ್ ಬರ್ತೀವಿ ಅಂತ ಹೇಳ್ಬಿಡ, ಬೇಗ ಹೊರಡ. ಸತ್ಯ ಕಡೆ ಮನೆಯವ್ರು ಕೊಡ್ತಿರೋ ಟಾರ್ಚರು, ಇನ್ನೊಂದ್ ಕಡೆ ಲವರ್ ಕೊಡ್ತಿರೋ ಪ್ರೆಷರು, ಎರಡು ಸೇರಿ ನಾನು ಕುಕ್ಕರ್ ತರ ಬ್ಲಾಸ್ಟ್ ಆಗೋಕು ಮುಂಚೆ ಮಠನು ಆಶ್ರಮನ ಕಟ್ಟಿ ನೆಮ್ಮದಿ ಹುಡ್ಕೋತೀನಿ ಮಗ. ಎಲ್ರು ಸಂಸಾರ ಕಟ್ಕೊಂಡ ಮೇಲೆ ಮನ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಲಿ ಅಂತ ಮಠ ಆಶ್ರಮ ಮಾಡ್ಕೊಂಡೋದ್ರೆ ನೀ ಮದ್ವೆ ಮುಂಚೆನೆ ಆಶ್ರಮದ ಕನ್ಸ್ ಕಾಣ್ತದೆಯಲ್ಲ ಮಗ. ನಿನ್ನ ಸನ್ಯಾಸ ಇದು ಆಧ್ಯಾತ್ಮಕ್ಕಿರುವಂತ ಪವರ್ ಅಂದ್ರೆ. ಕಾರ್ತಿಕ್, ಏನು ಇಷ್ಟೊಂದು ಕುಡಿತಾ ಇದ್ಯಾ? ನಾನೇನು ಕೋಪದಲ್ಲಿ ಎರಡ್ ಮಾತು ಜಾಸ್ತಿ ಬೈದೆ ಅಂತ ಫ್ರಸ್ಟ್ರೇಟ್ ಆಗಿ ಇಷ್ಟೊಂದು ಕುಡಿತಾ ಇದ್ಯಾ? ಹೆಲ್ತ್ ಏನಾಗಲ್ಲ ಕಾರ್ತಿಕ್. ಹಲೋ ಮೇಡಮ್, ಬಾಸು ನೀವು ಬೈದ್ರಿ ಅಂತ ಕುಡಿತಾ ಇಲ್ಲ, ನಾವೆಲ್ಲ ಖುಷಿಯಿಂದ ಪಾರ್ಟಿ ಮಾಡ್ತಾ ಇದೀವಿ. ಕಾರ್ತಿಕ್, ಯಾರ್ಯಾರು ಯಾವ್ದಾದ್ರು ಪುಕ್ಸಾಟೆ ಪಾರ್ಟಿ ಕೊಡಿಸ್ತಾ ಇದಾರೆ ಅಂತ ಕುಡಿತಾ ಇದೆಯಲ್ಲ, ಲಿವರ್ ಹಾರ್ಮೋನ್ ಸುಟ್ಟದ್ರೆ ಏನ್ ಮಾಡ್ತೀಯಾ? ಅದ್ಗೆ ಅದ್ಗೆ ನಾವ್ ಮಾಡ್ತಿರೋದು ಲವ್ ಬ್ರೇಕಪ್ ಪಾರ್ಟಿ, ನಮ್ದಲ್ಲ ನಿಮ್ದು. ಏನ್ ಮಾತಾಡ್ತಿದೀರ ಅಂತ ತಿಳ್ಕೊಂಡ್ ಮಾತಾಡಿ. ಕಾರ್ತಿಕ್, ಇವನ್ ಹೇಳ್ತಾ ಇರೋದು? ಹೌದು ಆರಾಧ್ಯ, ಬ್ಯಾಚುಲರ್ ಪಾರ್ಟಿ ಆದ್ರೂ ಕೊಡ್ಸಲ್ಲ, ಲವ್ ಬ್ರೇಕಪ್ ಪಾರ್ಟಿ ಆದ್ರೂ ಕೊಡ್ಸು ಅಂದ್ರು, ಅದಕ್ಕೆ ಕೊಡಿಸ್ದೆ. ಕಾರ್ತಿಕ್, ನೀನು ನಮ್ಮಿಬ್ಬರು ಲವ್ ಬ್ರೇಕಪ್ ಪಾರ್ಟಿನ ಇಷ್ಟೊಂದು ಖುಷಿಯಾಗಿ ಮಾಡ್ತಿದ್ಯಾ? ಏನ್ ಮಾಡೋದು ಬೇಬಿ, ಅಪ್ಪಂಗೆ ಹಾರ್ಟ್ ವೀಕು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಶಾಕ್ ಕೊಟ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರಷ್ಟೇ. ಬಿದ್ದೋಗೋ ಮರ ತಾನೆ, ಬಿದ್ದೋಗ್ಲಿ ಬಿಡು, ಬಾಳಿ ಬದುಕ್ಬೇಕಾಗಿರೋ ನಾವಿಬ್ರು ತಾನೆ. ನೋವೇ ಚಾನ್ಸೇ ಇಲ್ಲ, ಲವ್ ಮಾಡ್ತಿರೋ ಹುಡುಗಿ ಹೋದ್ರೆ ಇನ್ನೂ ಚೆನ್ನಾಗಿರೋ ಹುಡುಗಿನ ಲವ್ ಮಾಡ್ಬೋದು, ಆದ್ರೆ ಹುಟ್ಟಿಸಿದಪ್ಪ ಹೋದ್ರೆ ಒರ್ಜಲಪ್ಪನ ಎಲ್ಲಿಂದ ತರೋದು? ಯಾರು ಎಲ್ಲಿಂದ ತರೋದು? ಇದು ಇದು ಹುಟ್ಟಿಸಿದಪ್ಪನ್ ಕೂಡ ಅಂತ ಪ್ರೀತಿ ಗೌರವ ಅಂದ್ರೆ ಸುಮ್ನಿರ ಕೇಳುವನ್ನ, ಇಲ್ಲ ಕೊಲೆ ಮಾಡ್ಬಿಡ್ತೀನಿ.
ಲವ್ ಸುಮ್ನಿರೋ, ಅವ್ಳು ನನ್ನ ಎರಡು ಸರಿ ಕೊಲೆ ಮಾಡಕ್ ಬಂದ್ಬಿಟ್ಟಿದ್ಲು. ಅರು ಅರ್ಥ ಮಾಡ್ಕೋ, ಒಂದ್ ಕಡೆ ಅಪ್ಪ ಅಮ್ಮನ್ ಟಾರ್ಚರು, ಇನ್ನೊಂದ್ ಕಡೆ ನಿನ್ ಪ್ರೆಷರು, ಎರಡು ಸೇರಿ ನಾನು ಆಟಮ್ ಬಾಂಬ್ ತರ ಬ್ಲಾಸ್ಟ್ ಆಗೋಕ್ಕೂ ಮುಂಚೆ ಮಟನ್ ಅಷ್ಟು ಮರ ಕಟ್ಟಿ ನೆಮ್ಮದಿ ಹುಡ್ಕೋತೀನಿ ಅದ್ರಲ್ಲೇ. ಬೇಡ, ಡಿವರ್ಸ್ ಆದವರು ಬ್ರೇಕಪ್ ಆದವರು ಸಿಗ್ತಾರೆ, ಅವ್ರ ಜೊತೆ ಡೇಟಿಂಗ್ ಮಾಡ್ಕೊಂಡು ಓಯ ರೂಮ್ ಅಲ್ಲಿ ನೆಮ್ಮದಿ ಹುಡ್ಕೋ. ಮಠ ಆಶ್ರಮ ಮಾತ್ರ ಕಟ್ಬೇಡ ಮಗ. ನಿನ್ನ ಸನ್ಯಾಸಿಯಾಗಿ ನೋಡಕ್ಕೆ ನನಗೆ ಇಷ್ಟ ಇಲ್ಲ ಮಗ. ಕಾರ್ತಿಕ್ ನೋಡೋ ಎಂತ ಕಿತ್ತೋಗಿರೋ ಪೀಸ್ ಗಳನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ. ಶಕುನಿ ಶಕುನಿ ತರ ಎಡೆ ಕೊಡ್ತಾ ಇದ್ದಾನೆ, ಇವ್ರ ಜೊತೆ ಸೇರಿನೆ ನೀನ್ ಹಾಳಾಗ್ತಾ ಇರೋದು. ಬ್ರೇಕಪ್ ಪಾರ್ಟಿನೇ ಇಷ್ಟು ಖುಷಿಯಾಗಿ ಮಾಡ್ತಿರೋ ನೀನು, ಮಠ ಕಟ್ತೀಯಲ್ಲ ವಂಶ ಉದ್ಧಾರ ಮಾಡ್ತೀಯ ನಾನು ನೋಡ್ತೀನಿ. ನಿನ್ನ ಲವ್ ಮಾಡಿದ ತಪ್ಪಿಗೆ ನಂಗೇನ್ ಮಾಡ್ಬೇಕು ಅನ್ನಿಸ್ತಿದ್ದ ಗೊತ್ತಾ? ಫುಲ್ ಬಾಟ್ಲು ಬೇಕಾ ಮೇಡಮ್? ಒಂದ್ ಫುಲ್ ಬಾಟ್ಲು ಪಾಯ್ಸನ್ ತಗೊಂಡ್ ನಾನು ಅರ್ಧ ಕುಡ್ದು ಇವನ್ಗರ್ಧ ಕುಡಿಸ್ಬೇಕು ಅನ್ನಿಸ್ತಿದೆ. ನನ್ ಮಗ್ನೇ ನಿಂಗೆ ಇದಕ್ಕೊಂಡ ಮಾರಿ ಹಬ್ಬ. ನಾಳೆ ಬರ್ತೀವ ಅಂತ ನಿಮ್ಗೆ ಗೊತ್ತಿರುತ್ತೆ, ಪ್ರಿಪೇರ್ ಆಗಿರ್ತೀರಿ. ಇವತ್ತೇ ಬಂದ್ರೆ ನಿಮ್ ಬಂಡವಾಳ ಏನು, ನೀವ್ ಹೇಗಿರ್ತೀರಿ ಅಂತ ನಮಗ್ ಗೊತ್ತಾಗತ್ತೆ. ಅದಕ್ಕೆ ಇನ್ಫಾರ್ಮ್ ಮಾಡದೆ ಬಂದಿದ್ದು. ಇದು ಇದು ಹುಡುಗಿ ಅಪ್ಪನ್ ಕೂಡ ಕಿಕ್ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಆಗಿದ್ರ. ನೀವೇನ್ ಮಾಡ್ಕೊಂಡಿದ್ರ, ನಿಮ್ಮ ಅಪ್ಪ ಏನ್ ಮಾಡ್ಕೊಂಡಿದಾರೆ? ನಾನೇನಾದ್ರೂ ಮಾಡ್ಕೊಂಡಿರ್ತೀನಿ, ನಮ್ಮ ಅಪ್ಪ ಏನಾದ್ರೂ ಮಾಡ್ಕೊಂಡಿರ್ತಾನೆ. ನಮ್ ಇನ್ನೆ ಮುಂದೆ ಇದೆಲ್ಲ, ನಿಮ್ಗೆ ಯಾಕೆ ಬೇಕ್ರಿ ಮಾದೇಗೌಡ್ರೆ? ಸುಮ್ನೆ ಮಗಳ್ ಕೊಡಕ್ಕಾಗುತ್ತಾ? ಪ್ರಾಪರ್ಟಿ ಬಗ್ಗೆ ಮನಿ ಪವರ್ ಬಗ್ಗೆ ತಿಳ್ಕೊಬೇಕಲ್ವಾ? ರೀ ಮಾದೇಗೌಡ್ರೆ, ನಿಮ್ ಮಗಳು ನನ್ ಜೊತೆ ಸಂಸಾರ ಮಾಡ್ತಾಳ, ಇಲ್ಲ ನನ್ ಜೊತೆ ಇರೋ ದುಡ್ಡು ಪ್ರಾಪರ್ಟಿ ಜೊತೆ ಸಂಸಾರ ಮಾಡ್ತಾಳ? ನನ್ ಜೊತೆ ಸಂಸಾರ ಮಾಡಿದ್ರೆ ಮಕ್ಕಳಾಗತ್ತಾ, ಇಲ್ಲ ನನ್ ಜೊತೆ ಇರೋ ದುಡ್ಡು ಪ್ರಾಪರ್ಟಿ ಜೊತೆ ಸಂಸಾರ ಮಾಡಿದ್ರೆ ಮಕ್ಕಳಾಗತ್ತಾ? ಹೇಳ್ರಿ ಹೇಳ್ರಿ ಮಾದೇಗೌಡ್ರೆ. ಗೂಗ್ಲಿ ಅಂದ್ರೆ ಬೇಗ ಹುಡುಗಿನ. ಏನಪ್ಪ ನಿನ್ಗೆ ಸಿಗರೇಟ್ ಸೇದೋ ಚಟ ಇದೆಯಾ? ಹೌದು, ನಾನೊಬ್ಬ ಚೈನ್ ಸ್ಮೋಕರ್. ಬರಿ ಸ್ಮೋಕ್ ಮಾತ್ರ ಅಲ್ಲ, ಹೆವಿ ಡ್ರಿಂಕರ್. ಇಷ್ಟೊಂದು ಚಟ ಇದೆಯಾ? ಓಹೋ, ಬರೀ ಸ್ಮೋಕು ಡ್ರಿಂಕ್ಸ್ಗೆ ಹೆದರು ಬಿಟ್ರಲ್ಲ ಮಾದೇಗೌಡ್ರೆ. ನನಗೆ ದಿನ ರಾತ್ರಿ ಆಯ್ತಂದ್ರೆ ಡ್ರಗ್ಸ್ ಬೇಕು. ಡ್ರಗ್ಸ್ ಇಲ್ಲ ಅಂದ್ರೆ ಕಿಕ್ ಬರಲ್ಲ, ಕಿಕ್ ಬರಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ಗೊತ್ತಾ? ಅಯ್ಯೋ ಅಯ್ಯೋ, ಆ ಬ್ರೋಕರ್ ಎಂತ 420 ನನ್ನ ಮಗನ ಕಳಿಸಿದಾನಪ್ಪ, ಅವನಿಗೆ ಕ್ಲಾಸ್ ತಗೊಂಬೇಕು. ನಾವು 420 ನನ್ನ ಮಕ್ಕಳು, ಕಚಡ ನನ್ ಮಕ್ಕಳು, ಕಂತ್ರಿ ನನ್ ಮಕ್ಕಳು. ಏನ್ ಇವಾಗ ಇದು ಇದು ಮಾಸ್ಟರ್ ಕೌಂಟರ್ ಅಂದ್ರೆ? ಓ, ಯಾಕ್ ಮಾದೇಗೌಡ್ರೆ, ನಿಮ್ಗೆ ಬೇಕಾಗಿರೋದು ವಿಟಮಿನ್ ಎಂ ತಾನೆ, ಅದನ್ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾನೆ. ನಾನೇನೋ ಡ್ರಿಂಕ್ಸ್ ಡ್ರಗ್ಸ್ ಅಡಿಕ್ಟ್ ಆಗಿದ್ದೀನಿ, ಸ್ವಲ್ಪ ಹಾರ್ಮೋನ್ಸ್ ಬೇಕಿದೆ ಅಷ್ಟೇ. ಇಲ್ಲ ಇಲ್ಲ, ನನ್ ವಿಟಮಿನ್ ಎಂ ಬೇಕು, ಹಾರ್ಮೋನ್ಸ್ ಚೆಲ್ಲಾಡ್ಬೇಕು. ರೇ ಮಾದೇಗೌಡ್ರೆ, ನಿಮ್ದೆ ನಾಲ್ಗೆನಾ ಇಲ್ಲ ಕಿತ್ತೋಗಿರೋ ಕಾಚನಾ? ನಿನ್ನಂತ ಡ್ರಗ್ ಎಡಿಟರ್ಗೆ ಮುದ್ದಾಸ ಹಾಕಿರೋ ನನ್ ಗಿಳಿ ಮರಿನ ಕೊಡಲ ಕಣೋ. ಬೇಬಿ ಸೂಪರ್. ಅಪ್ಪ, ಹುಡುಗ ಇಷ್ಟ ಆಗ್ಬೇಕಾಗಿರೋದು ನನ್ಗ ನಿನ್ಗ? ನಿಂಗೇ ಮಗಳೇ, ಹುಡುಗನ ಜೊತೆ ಸಂಸಾರ ಮಾಡ್ಬೇಕಾಗಿರೋದು ನಾನಾ ನೀನಾ? ನೀನೇ ಮಗಳೇ. ನೋಡ ಕಾಲ್ಕೋವಾ ಇದ್ದಂಗ ಅವಳೆ, ಕೈಯಲ್ಲಿ ನೋಡಿದ್ರೆ ಹಾಲು ಕೊಳ್ತಿರ್ತಾವಳೆ. ಏನೋ ಮಗ, ನಮ್ಮಪ್ಪ ಹಳೆ ಮಾಡೆಲ್, ಹೊಸ ಇಂಜಿನ್ಗೆ ಅಡ್ಜಸ್ಟ್ ಆಗಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ, ಇಟ್ಸ್ ಓಕೆ. ಇದು ಇದು ಅಪ್ಡೇಟ್ ಅಂದ್ರೆ ಮಗಳೇ, ಲಕ್ಷಣ ಸೀರೆ ಉಟ್ಕೊಂಡು ಆಲ್ತಮ್ಮ ಅಂತ ಹೇಳಿರ್ಲಿಲ್ವೇನಮ್ಮ, ಮಾಮೂಲಿ ಅವತಾರದಲ್ಲಿ ಬಂದು ಮಾನ ಮರ್ಯಾದೆ ತೆಗಿತಾ ಇದೆಯಾ? ಅಪ್ಪ, ಅಪ್ಡೇಟ್ ಆಗು ಅಪ್ಡೇಟ್ ಆಗು ಅಂತ ಬಡ್ಕೊಂಡೆ, ಆದ್ರೆ ನೀನು ಯಾವ್ದೋ ಹಳೆ ಕಾಲದ ಶಾಸ್ತ್ರ ಸಂಪ್ರದಾಯ ಅನ್ಕೊಂಡು ಔಟ್ಡೇಟ್ ಆಗಿ ಕೂತಿದೀಯ. ಈಗ ನೀನ್ ನನಗ್ ಬುದ್ಧಿ ಹೇಳ್ತೀಯ? ಸುಮ್ನೆ ಕೂತ್ಕೋ. ಅಂಬಾಸಡರ್ ಕಾಲದವನು ತಗೊಳ್ಳಿ, ಪೆಗ್ ಹಾಕಿ. ಇದು ಇದು ಅತಿಥಿ ಸತ್ಕಾರ ಅಂದ್ರೆ.
ಅಯ್ಯೋ ಥ್ಯಾಂಕ್ ಯು. ಎಂತ ಮಗಳನ್ನ ಎತ್ಬಿಟ್ನಪ್ಪ. ಅಯ್ಯೋ ರಾಮ. ಇದವೇ ನಿಮ್ದು ಯಾವ ಬ್ರ್ಯಾಂಡ್? ನಂದು ಸ್ಕಾಚ್. ನಿಮ್ದು ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ, ಸೊ ಬಿಯರ್ ತಗೊಂಡ್ ಬಂದೆ. ನಾನು ನಿಮ್ಮಪ್ಪನ ತರ ಓಲ್ಡ್ ಮಾಡಲ್ ಅನ್ಕೊಂಡೆ. ನೀವು ನೆಕ್ಸ್ಟ್ ಜನರೇಷನ್ ಅಪ್ಡೇಟ್ ಆಗಿದ್ದೀರಾ. ಐ ಲೈಕ್ ಯು. ಮಗಳೇ, ಹೊರಗಡೆಯಿಂದ ಬಂದವ್ರ ಮುಂದೆ ಏನ್ ಮಾಡ್ತಿದ್ಯಾ? ಮಾಡೋದನ್ನೇ ಮಾಡ್ತಾ ಇದೀನಿ, ನೀನ್ ಸುಮ್ನೆ ಕೂತ್ಕೊಳಪ್ಪ. ನೀವು ನನಗೆ ತುಂಬಾ ಇಷ್ಟ ಆಗ್ಬಿಟ್ರಿ, ಆದ್ರೆ ನಿಮ್ಮ ಅಪ್ಪನೇ ನಂಗೆ ಇಷ್ಟ ಆಗ್ಲಿಲ್ಲ. ಅಮ್ಮ ಬಂದ ತಕ್ಷಣ ಮಾತಾಡ್ತೀನಿ. ನನಗೂ ನೀವು ತುಂಬಾ ಓಕೆ ಆಗಿದ್ದೀರಾ, ಒಳ್ಳೆ ಕಂಪ್ಯಾನಿಯನ್. ನನಗೂ ಅಷ್ಟೇ, ರಾತ್ರಿ ಆದ್ರೆ ಸಾಕು, ಅಮೃತ ಇರ್ಲೇಬೇಕು, ಇಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಲ್ಲ. ಓಹೋ, ಹಾಗಾದ್ರೆ ನಿಮ್ಮ ಮನೆ ಫ್ರಿಡ್ಜ್ ಅಲ್ಲಿ ಸ್ಟಾಕ್ ಇದೆ? ಹೌದು, ಮುಖಕ್ಕೆ ಸೌಂದರ್ಯದ ಸಂಜೀವಿನಿ, ಮೇಕಪ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ಅಮೃತ ಇಲ್ಲ ಅಂದ್ರೆ ನಂಗೆ ಇರೋಕೆ ಆಗೋದಿಲ್ಲ. ಮಿಸ್ಟರ್ ಮಾದೇಗೌಡ್ರೆ, ಇದಕ್ಕೆ ನೀವೇನ್ ಹೇಳ್ತೀರಾ? ಏನಪ್ಪ ಮಾಡೋದು, ನಮಗ್ ಗೊತ್ತಿಲ್ದಿದ್ದಂಗೆ ನನ್ ಮಗಳು ಈ ತರ ಎಲ್ಲ ಕಲ್ತ್ಬಿಟ್ಟಿದ್ದಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ ಹುಡುಗಿ ಓಕೆನಾ? ರೀ ಮಾದೇಗೌಡ್ರೆ, ನಿಮ್ದೆ ನಾಲ್ಗೆ ನಾಯಿಲ್ಲ ಕಿತ್ತೋಗ್ಯಾರ ಯಾಕಡಾನ? ಅಯ್ಯೋ ಅಯ್ಯೋ, ಪ್ಲೀಸ್ ನಮ್ಮ ಅಪ್ಪನ್ಗೇನು ಅನ್ಬೇಡಿ, ಓಲ್ಡ್ ಮಿಷಿನ್ ಸ್ಟ್ರಾಂಗ್ ಇದೆ, ಕೆಟ್ಟೋದ್ರೆ ರಿಪೇರಿ ಮಾಡಕ್ಕಾಗಲ್ಲ. ನನ್ಗೆ ನಿಮ್ ಧೈರ್ಯ, ಬ್ಯೂಟಿ, ನಿಮ್ ಆಟಿಟ್ಯೂಡ್ ತುಂಬಾ ಇಷ್ಟ ಆಗೋಯ್ತು, ಅದಕ್ಕೆ ಔಟ್ ಆಗೋದೆ. ನನಗೂ ಅಷ್ಟೇ, ನಿಮ್ ನ್ಯಾಚುರಲ್ ಆಕ್ಟಿಂಗ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ನಿಮ್ ಲುಕ್, ನಿಮ್ ಸ್ಟೈಲ್ಗೆ ಫುಲ್ ಕ್ಲೀನ್ ಬೋಲ್ಡ್ ಆದೆ. ಆದ್ರೆ ನಂಗೆ ನಿಮ್ಮನ್ನ ಮದುವೆ ಆಗಕ್ಕಾಗಲ್ಲ. ಯಾಕೆ? ನಂಗೆ ನಿಮ್ಮಪ್ಪ ಇಷ್ಟ ಆಗಲಿಲ್ಲ, ನಂಗೆ ಹುಡುಗಿ ಅಷ್ಟೇ ಅಲ್ಲ, ಹುಡುಗಿ ಮನೆಯವರು ಇಷ್ಟ ಆಗಬೇಕು. ಅಪ್ಪ, ಇದಕ್ಕೆ ನಾನು ಅಪ್ಡೇಟ್ ಆಗು ಅಂತ ಬಿಡ್ಕೊಂಡೆ. ನೋಡೀಗ ನೋಡಿ, ಅಪ್ಪ ಅಮ್ಮಗೋಸ್ಕರ ಮದ್ವೆ ಆದ್ರೆ ಡಿವೋರ್ಸ್ ಆಗೋದ್ ಗ್ಯಾರಂಟಿ. ನಿಮ್ ನಂಬರ್ ಕೊಟ್ಟಿರಿ, ಅವಾಗ ಅವಾಗ ಮೀಟ್ ಆಗೋಣ. ಅದಕ್ಕೇನು ಟಚ್ ಅಲ್ಲಿರೋಣ, ನೀವು ನನ್ನ ಹಾರ್ಟ್ ಕೆದ್ ಬರ್ರಿ, ನನಗೂ ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ರೆಸ್ಟ್ ಬಾರ್ ಅಲ್ಲಿ ಮೀಟ್ ಆಗೋಣ, ರೂಮ್ ಅಲ್ಲಿ ರೆಸ್ಟ್ ಮಾಡ್ತಾ ಕಷ್ಟ ಸುಖ ಮಾತಾಡ್ಕೊಳ್ಳೋಣ. ಇದಕ್ಕೆ ನೀವು ನನ್ಗೆ ಇಷ್ಟ ಆಗೋದು, ಪ್ರಾಕ್ಟಿಕಲ್ ಆಗಿ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಇದು ಫ್ರೀ ಬಾಲ್ ಅಂದ್ರೆ.